ಅಧ್ಯಾಯ ಒಂದು. ಸಂಗೀತದ ಹಿರಿಮೆ. ಸಂಗೀತವೆಂದರೇನು? ಸಮ್ಯಕ್ ಗೀತವೇ ಸಂಗೀತ. ಸಂಗೀತವೆಂದರೆ ಒಳ್ಳೆಯ ಹಾಡು ಎಂದರ್ಥ. ನಾದದ ಅನುಸಂಧಾನದಿಂದ ಸೌಂದರ್ಯವನ್ನು ಕಿವಿಯ ಮೂಲಕ ಹರಿಸಿ ಲೌಕಿಕ ಪ್ರಪಂಚದ ಜಂಜಾಟವನ್ನು ಮರೆಸಿ ಕಲಾವಿದ ಮತ್ತು ಶ್ರೋತೃವಿನ ಹೃದಯವನ್ನು ತಣಿಸುವುದೇ ಸಂಗೀತ. ಗೀತಂ ವಾದ್ಯಂ ಚ ನೃತ್ಯಂ ಚ ತ್ರಯಂ ಸಂಗೀತ ಮುಚ್ಚ್ಯತೆ ಎನ್ನುವ ನಾಣ್ಣುಡಿಯಂತೆ ಹಾಡು, ವಾದ್ಯ ಮತ್ತು ನೃತ್ಯ ಈ ಮೂರರ ಸಮ್ಮಿಲನವೇ ಸಂಗೀತವೆಂದು ಕರೆಯಬಹುದು. ಕಲೆ ಎಂದರೇನು? ಮಾನವ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವ ಮಾಧ್ಯಮವೇ ಕಲೆ. ಕಲೆಯು ಮಾನವನ ಮನಸ್ಸನ್ನು ಸಂಸ್ಕರಿಸುತ್ತದೆ. ಕಲೆಯ ಮೂಲ ಪ್ರಕೃತಿ. ಪ್ರಕೃತಿಯಲ್ಲಿ ಲೀನವಾಗಿದ್ದ ನಾನಾ ಧ್ವನಿ ವಿಶೇಷಗಳು ಮಾನವನಲ್ಲಿ ಸುಪ್ತವಾಗಿದ್ದ ಸಂಗೀತವನ್ನು ಸಚೇತನಗೊಳಿಸುತ್ತವೆ. ಲಲಿತ ಕಲೆಗಳ ಬಗ್ಗೆ ತಿಳಿಸಿರಿ. 64 ಕಲೆಗಳನ್ನು ಪುರಾತನ ಗ್ರಂಥಗಳು ತಿಳಿಸುತ್ತವೆ. ಇವುಗಳನ್ನು ಸ್ಥೂಲವಾಗಿ ಲಲಿತ ಕಲೆ, ವಿಜ್ಞಾನ ಕಲೆ ಮತ್ತು ವಾಣಿಜ್ಯ ಕಲೆ ಮುಂತಾಗಿ ವಿಂಗಡಿಸಲಾಗಿದೆ. ಲಲಿತ ಕಲೆಯು ಸಂಸ್ಕಾರ ಮತ್ತು ಪ್ರತಿಭೆಯ ಮೂಲಕ ರೂಪುಗೊಳ್ಳುತ್ತದೆ. ಸಂಗೀತ, ನೃತ್ಯ, ಸಾಹಿತ್ಯ, ಶಿಲ್ಪ, ಚಿತ್ರ ಮುಂತಾದವು ಲಲಿತ ಕಲೆಗಳು. ಸಂಗೀತಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳನ್ನು ಹೆಸರಿಸಿ. ಸಂಗೀತವು ನೃತ್ಯ, ಶಿಲ್ಪ, ಚಿತ್ರ, ಜ್ಯೋತಿಷ್ಯ ಮುಂತಾದ ಶಾಸ್ತ್ರಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಸಂಗೀತವಿಲ್ಲದ ನೃತ್ಯ ಪ್ರದರ್ಶನವಿಲ್ಲ. ಇತರ ಕಲೆಗಳಲ್ಲಿ ಸಂಗೀತವು ಒಂದಲ್ಲ ಒಂದು ರೀತಿಯಲ್ಲಿ ಬೆಸೆದುಕೊಂಡು ರಸಿಕರ ಅನುಭವಕ್ಕೆ ಮಾತ್ರ ಸಿಲುಕುತ್ತದೆ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬೆಳೆದು ಬಂದಿದ್ದರಿಂದ ಸಂಗೀತವು ಅನೇಕ ರೀತಿಯಲ್ಲಿ ಹಲವಾರು ಶಾಸ್ತ್ರಗಳಲ್ಲಿ ಹಾಸುಹೊಕ್ಕಾಗಿದೆ. ಶರೀರಶಾಸ್ತ್ರ, ಭೌತಶಾಸ್ತ್ರ, ಗಣಿತಶಾಸ್ತ್ರ, ಮನೋವಿಜ್ಞಾನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದವು ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಇತರ ಶಾಸ್ತ್ರಗಳು. ಭೌತಶಾಸ್ತ್ರದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ತಿಳಿಸಿ. ನಾದವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಸಂಗೀತಕ್ಕೆ ನಾದವೇ ಮೂಲ. ಹೀಗಾಗಿ ನಾದೋತ್ಪತ್ತಿ, ಸ್ವರಸ್ಥಾನಗಳು, ಸ್ಥಾಯಿ ಸ್ವರದ ಸೂಕ್ಷ್ಮ ಶ್ರುತಿಗಳು, ವಾದ್ಯಗಳ ರಚನೆ, ವಾದ್ಯಗಳ ನಾದದ ಗುಣಮಟ್ಟ ಇವೇ ಮುಂತಾದ ಹಲವಾರು ವಿಷಯಗಳನ್ನು ಭೌತಶಾಸ್ತ್ರಕ್ಕೂ ಮತ್ತು ಸಂಗೀತಕ್ಕೂ ಸಂಪರ್ಕ ಕಲ್ಪಿಸುತ್ತವೆ. ಇವಲ್ಲದೆ ಸಂಗೀತ ಪ್ರಸಾರ ಕಾರ್ಯಕ್ಕೆ ನೆರವಾಗುವ ಧ್ವನಿವರ್ಧಕ ಯಂತ್ರ, ಧ್ವನಿ ಮುದ್ರಣ ಯಂತ್ರ, ರೇಡಿಯೋ, ದೂರದರ್ಶನ, ಕಂಪ್ಯೂಟರ್ ಮತ್ತು ಫೋನಿನ ಮೂಲಕ ಅಂತರ್ಜಾಲ ಮುಂತಾದ ಸಾಧನಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳೆಂದು ಗಮನಿಸಬೇಕು. ಸಂಗೀತವನ್ನು ಧ್ವನಿ ಮುದ್ರಿಸುವ ಸ್ಟುಡಿಯೋ ಅಥವಾ ಧ್ವನಿ ಮುದ್ರಣ ಕೊಠಡಿಗಳು, ಪ್ರತಿಧ್ವನಿಯು ಬರದಂತಹ ಸಂಗೀತ ಸಭಾಂಗಣಗಳು, ಗ್ರಾಮಫೋನ್ ಇವೆಲ್ಲವೂ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳೇ ಆಗಿವೆ. ಸಂಗೀತವನ್ನು ಕಲಿಯುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿ. ಸಂಗೀತವನ್ನು ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ, ಗ್ರಹಣಶಕ್ತಿ, ಸ್ಮರಣಶಕ್ತಿ, ಚಿಂತನಶೀಲತೆ ಮತ್ತು ಸೃಜನಶೀಲತೆ ಹೆಚ್ಚುತ್ತವೆ. ಆದ್ದರಿಂದ ಬುದ್ಧಿಶಕ್ತಿಯ ಮಟ್ಟವು ವೃದ್ಧಿಗೊಳ್ಳುತ್ತದೆ. ಸಂಗೀತವು ಸಿದ್ಧಿಸುವುದಕ್ಕೆ ಶಿಸ್ತು ಅವಶ್ಯಕ. ಆದ್ದರಿಂದ ಸಂಗೀತಾಭ್ಯಾಸಿಯ ದಿನಚರಿಯಲ್ಲಿ ಶಿಸ್ತು ತಾನೇ ತಾನಾಗಿ ಏರ್ಪಡುತ್ತದೆ. ಕಾಠಿಣ್ಯವು ಕಡಿಮೆಯಾಗಿ ಸಮಾಧಾನವು ಏರ್ಪಟ್ಟು ಸಂಸ್ಕಾರವಂತರಾಗಲು ಪೂರಕವಾಗುವುದು ಸಂಗೀತ. ಇತರ ವಿಷಯಗಳನ್ನು ಅಭ್ಯಾಸ ಮಾಡುವಾಗ ಉಂಟಾಗುವ ಶ್ರಮ ಮತ್ತು ಬೇಸರಿಕೆಯನ್ನು ತೊಲಗಿಸಿ ಮಾನಸಿಕ ಮತ್ತು ಭೌತಿಕ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಸಂಗೀತವು ಸಹಾಯಕಾರಿ ಎಂದು ಸಾಬೀತಾಗಿದೆ. ಸಂಗೀತವನ್ನು ಯಾವ ಕಾಲಕ್ಕೂ, ಯಾವ ದೇಶದಲ್ಲೂ, ಯಾವ ವಯಸ್ಸಿನಲ್ಲೂ ಹಾಡಲು ಅಥವಾ ನುಡಿಸಲು ಅನುಕೂಲವಿರುವುದರಿಂದ ಲಲಿತ ಕಲೆಗಳಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಯಾವುದೇ ಅವಲಂಬನೆಯಿಲ್ಲದೆ ಸಂಗೀತವು ಕಲಾವಿದರ ಮತ್ತು ಶ್ರೋತೃಗಳ ಮನಸ್ಸಿಗೆ ಆನಂದವನ್ನುಂಟು ಮಾಡುವ ಕಲೆ. ಒಟ್ಟಿನಲ್ಲಿ ಹೇಳುವುದಾದರೆ, ಸಂಗೀತವು ಮಾನವನನ್ನು ಮಾನವತ್ವದಿಂದ ಅಮರತ್ವಕ್ಕೆ ಕೊಂಡೊಯ್ಯುವ ಸುನಾದದಿಂದ ಕೂಡಿದ ಮಧುರವಾದ ಲಲಿತ ಕಲೆ. ಈ ಹಿರಿಮೆ ಸಂಗೀತದ್ದಾಗಿದೆ.
ಸಂಗೀತವು ಮಾನವನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? ಮಾನವನ ಶರೀರದ ಬೆಳವಣಿಗೆಯಲ್ಲಿ ಸಂಗೀತದ ಪಾತ್ರವು ಹಿರಿದು. ಶ್ವಾಸಕೋಶಗಳ ಆರೋಗ್ಯಕರ ಬೆಳವಣಿಗೆಗೆ, ಸಬಲವಾದ ಹೃದಯಕ್ಕೆ, ಸಮಸ್ಥಿತಿಯಲ್ಲಿರುವ ಮಾನಸಿಕ ಚೈತನ್ಯಕ್ಕೆ, ನರನಾಡಿಗಳ ಚಲನೆಗೆ ಸಂಗೀತ ಸಾಧನೆಯು ಸಹಾಯಕಾರಿ ಎಂದು ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ, ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹತೋಟಿಯಲ್ಲಿಡಲು ಸುಲಭ ಮಾರ್ಗವೆಂದರೆ ಸಂಗೀತಾಭ್ಯಾಸ. ಪ್ರಕೃತಿದತ್ತವಾದ ಮಾನವ ಶರೀರದ ಹಲವಾರು ಅಂಗಗಳು, ಮುಖ್ಯವಾಗಿ ಶಾರೀರ, ಶ್ರವಣೇಂದ್ರಿಯ, ಶ್ವಾಸಕೋಶಗಳು ಅಧಿಕೃತವಾಗಿ ಬಳಸದೇ ಇದ್ದಲ್ಲಿ ಅವುಗಳ ಶಕ್ತಿ ಕ್ರಮೇಣ ಕುಂದುತ್ತಾ ಬಂದು ನಶಿಸಿ ಹೋಗಬಹುದು. ಈ ಕಾರಣ ಸಂಗೀತಾಭ್ಯಾಸಿಗೆ ಈ ರೀತಿಯ ತೊಂದರೆಯುಂಟಾಗುವುದಿಲ್ಲ. ಆದ್ದರಿಂದ ಆರೋಗ್ಯಪೂರ್ಣ ಜೀವನವು ಅವರದ್ದಾಗುತ್ತದೆ.